ನಮಸ್ಕಾರ, ನಾನು ಬಿ ಎಂ ಹನೀಫ್. ಇತ್ತೀಚೆಗೆ ನಾನು ಓದಿದ ಒಂದು ಒಳ್ಳೆಯ ಪುಸ್ತಕ, ಉತ್ತಮ ಸದಭಿರುಚಿಯ ಪುಸ್ತಕ, ಅರವಿಂದ ಚುಕ್ಕಾಡಿಯವರು ಬರೆದಿರುವಂತಹ ಕ್ಷಮತೆ. ಕಾಂಚೋಡು ಗೋಪಾಲಕೃಷ್ಣ ಎನ್ನುವ ಒಬ್ಬ ಸೈನಿಕ, ಭಾರತ ದೇಶದ ಸೇನೆಯಲ್ಲಿ ಕೆಲಸ ಮಾಡಿದಂತಹ ನಮ್ಮ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸೈನಿಕ, ಅವರ ಅನುಭವಗಳನ್ನು ಹೇಳಿಕೊಂಡದ್ದನ್ನು ನೇರವಾಗಿ ಅರವಿಂದ ಚುಕ್ಕಾಡಿಯವರು ಸರಳ ಕನ್ನಡದಲ್ಲಿ ಅತ್ಯಂತ ಸುಲಲಿತವಾದಂತಹ ಒಂದು ಭಾಷೆಯ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಚುಕ್ಕಾಡಿಯವರು ತುಂಬ ಸೈದ್ಧಾಂತಿಕ ವಿಚಾರಗಳನ್ನು ಬಹಳ ಕಠಿಣ ಶಬ್ದಗಳಲ್ಲಿ ಬರೆಯುವುದನ್ನು ಬಿಟ್ಟು ಸರಳ ಶಬ್ದಗಳಲ್ಲಿ ಬರೆಯುವುದನ್ನು ಅಭ್ಯಾಸ ಮಾಡಿಕೊಂಡವರು. ಇಲ್ಲಿಯೂ ಕೂಡ ಈ ಕ್ಷಮತೆ ಪುಸ್ತಕ ಏನಿದೆ, ಗೋಪಾಲಕೃಷ್ಣ ಅವರ ಅನುಭವಗಳು ಯಾವುದೇ ವೈಭವೀಕರಣ ಇಲ್ಲದೆ ನೇರಳವಾಗಿ ಸರಳವಾಗಿ ನಿರೂಪಣೆಯ ಮೂಲಕ ಈ ಪುಸ್ತಕವನ್ನು ನಮ್ಮ ಮುಂದೆ ಚುಕ್ಕಾಡಿಯವರು ಇಟ್ಟಿದ್ದಾರೆ. ಈ ಕ್ಷಮತೆ ಪುಸ್ತಕದಲ್ಲಿ ನನಗೆ ಬಹಳ ಇಷ್ಟವಾದಂತಹ ಎರಡು ವಿಚಾರಗಳು ಏನು ಅಂತ ಹೇಳಿದರೆ, ಸೈನಿಕರ ಅನುಭವಗಳ ಕುರಿತು ಅಥವಾ ಗಡಿಭಾಗದ ಘರ್ಷಣೆಗಳ ಕುರಿತು ಬೇರೆ ಸಾಕಷ್ಟು ಜನ ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ಅಲ್ಲಿ ಏನು ರೋಚಕತೆಗೆ ಒತ್ತು ಕೊಟ್ಟು ಬರೆದಿದ್ದಾರೆ, ಆ ರೋಚಕತೆ ಇಲ್ಲಿಲ್ಲ. ಹಾಗಂತ ಹೇಳಿಬಿಟ್ಟು ಸ್ವಾರಸ್ಯ ಇಲ್ಲ ಅಂತಿಲ್ಲ, ತುಂಬ ಸ್ವಾರಸ್ಯಕರ ಘಟನೆಗಳು, ಸೈನಿಕನ ಜೀವನದಲ್ಲಿ ಎದುರಿಸಲೇಬೇಕಾದಂತಹ ಸಂದಿಗ್ಧದ ಪರಿಸ್ಥಿತಿಗಳು, ಜೀವ ಕೈಯಲ್ಲಿಟ್ಟು ಕೆಲಸ ಮಾಡಬೇಕಾದಂತಹ ಪ್ರಸಂಗಗಳು ಎಲ್ಲವೂ ಇಲ್ಲಿವೆ. ಆದರೆ ಯಾವುದೇ ವೈಭವೀಕರಣ ಇಲ್ಲದೆ, ಅತಿಶಯೋಕ್ತಿ ಇಲ್ಲದೆ, ರೋಚಕತೆಯ ಭಾಷಾ ವೈಭವವನ್ನು ಆರೋಪಿಸದೆ ತುಂಬ ಸರಳವಾಗಿ ನೇರವಾಗಿ ಈ ಪುಸ್ತಕವನ್ನು ಬರೆದಿದ್ದಾರೆ ಚುಕ್ಕಾಡಿಯವರು. ಅದು ನನಗೆ ಬಹಳ ಇಷ್ಟವಾದಂತಹ ಸಂಗತಿ. ಎರಡನೇ ಸಂಗತಿ ಈ ಪುಸ್ತಕದಲ್ಲಿ ಏನು ಅಂತ ಹೇಳಿದರೆ, ಇವತ್ತು ದೇಶಭಕ್ತಿ ಅನ್ನುವುದು ಬೇರೆ ಬೇರೆ ರೀತಿಯಲ್ಲಿ, ಅತಿಭಾವುಕತೆ ಆಮೇಲೆ ರಾಜಕೀಯ ನಿಲುವುಗಳು ಇವೆಲ್ಲ ಮಿಶ್ರಣಗೊಂಡು ಒಂದು ರೀತಿಯಲ್ಲಿ ದೇಶಭಕ್ತಿ ಅನ್ನೋದೇ ಫಾರ್ಸ್ ಅನ್ನುವ ರೀತಿಯಲ್ಲಿ ಇವತ್ತು ಪ್ರಚಾರ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಿಜಕ್ಕೂ ದೇಶಭಕ್ತಿ ಅಂದರೆ ಏನು, ಒಬ್ಬ ಸೈನಿಕ ಅದನ್ನು ಯಾವ ರೀತಿಯಲ್ಲಿ ಪರಿಭಾವಿಸಿದ್ದಾನೆ, ಅವನದನ್ನು ತನ್ನ ಜೀವನದ ಒಂದು ನೈತಿಕ ಮೌಲ್ಯ ಅನ್ನೋ ರೀತಿಯಲ್ಲಿ ಹೇಗೆ ಗ್ರಹಿಸಿ ತನ್ನ ಇಡೀ ಜೀವನವನ್ನು ಹೇಗೆ ದೇಶದ ರಕ್ಷಣೆಗಾಗಿ ಮತ್ತು ದೇಶದ ಸಲುವಾಗಿ ಕೆಲಸ ಮಾಡೋದಕ್ಕೆ ತೊಡಗಿಸಿಕೊಂಡ ಅನ್ನೋದನ್ನು ಯಾವುದೇ ಒಂದು ಅತಿಶಯೋಕ್ತಿ ಇಲ್ಲದೆ ಸೈನಿಕ ಹೇಳಿದ್ದನ್ನು ಅರವಿಂದ ಚುಕ್ಕಾಡಿಯವರು ಬರೆದಿದ್ದಾರೆ. ಈಗ ದೇಶಭಕ್ತಿ ಒಂದು ಮಾರಾಟದ ಸರಕಾಗಿರುವ ಹಿನ್ನೆಲೆಯಲ್ಲಿಯೂ ಕೂಡ ಈ ಪುಸ್ತಕ ಬಹಳ ಮಹತ್ವದ್ದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಕಾಂಚೋಡು ಗೋಪಾಲಕೃಷ್ಣ ಅವರು ಸ್ವಾರಸ್ಯಕರವಾಗಿದೆ, ಅವರು ಅರ್ಚಕರಾಗಬೇಕಾಗಿತ್ತು, 3 ವರ್ಷ ಅದಕ್ಕಾಗಿ ತರಬೇತಿಯನ್ನು ಪಡೆದಿದ್ರು ಅವರು. ಆದರೆ ಅರ್ಚಕನಾಗಿ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಾಗ ನಡೆದಂತಹ ಒಂದು ಘಟನೆ ಅವರ ಸ್ವಾಭಿಮಾನವನ್ನು ಕೆಣಕಿ ಅವರು ಆ ವೃತ್ತಿಯನ್ನೇ ಕೈಗೊಳ್ಳುವುದಿಲ್ಲ ಎಂಬ ನಿರ್ಧಾರವನ್ನು ಕೈಗೊಂಡು ಆ ಬಳಿಕ SSLC ಪಾಸ್ ಮಾಡಿ ದೇಶ ಸೇವೆಗೆ ಸೈನಿಕನಕ್ಕೆ ಕೆಲಸಕ್ಕೆ ಹೋಗಿರೋದು ಬಹಳ ಸ್ವಾರಸ್ಯಕರವಾದಂತಹ ಸಂಗತಿ. ಅದು ತುಂಬ ಚೆನ್ನಾಗಿ ಚುಕ್ಕಾಡಿಯವರು ಇದರಲ್ಲಿ ಬರೆದಿದ್ದಾರೆ. ನಿಜಕ್ಕೂ ಇದು ನಾವು ಇವತ್ತು ಈ ಸಂದರ್ಭದಲ್ಲಿ ಓದಬೇಕಾದಂತಹ ಕೃತಿ ಅಂತ ನನಗನಿಸ್ತಾ ಇದೆ. ಕ್ಷಮತೆಯನ್ನು ಬರೆದಿರುವ ಅರವಿಂದ ಚುಕ್ಕಾಡಿಯವರಿಗೂ, ಹಾಗೆಯೇ ತಮ್ಮ ಅನುಭವವನ್ನು ಸೈನಿಕ ಜೀವನದ ಮತ್ತು ನಿವೃತ್ತಿಯ ನಂತರದ ಅವರ ಏನು ನಿವೃತ್ತಿಯ ನಂತರ ಅವರು ಒಂದು ಸಮಾಜ ಸೇವೆಯ ರೀತಿಯಲ್ಲಿ ಆಮೇಲೆ ಕೃಷಿಕನ ರೂಪದಲ್ಲಿನಡೆಸಿರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ನಮ್ಮ ಮುಂದೆ ಹೇಳಿರುವಂತಹ ಗೋಪಾಲಕೃಷ್ಣ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.